ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ. ಸೊ ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಅದರ ಜೊತೆಗೆ ಹೊಸ ವರ್ಷದ ಶುಭಾಶಯಗಳು. ಸೊ ನಮ್ಮೆಲ್ರಿಗೂ ಹೊಸ ವರ್ಷ ಅಂತಂದರೆ ಯುಗಾದಿಯಿಂದ ಶುರುವಾಗುತ್ತೆ. ಯೂಶ್ವಲಿ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾವು ಜನವರಿ 1ಕ್ಕೆ ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಈವಾಗ ನಮಗೆ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಸೊ ನಿಮ್ಮೆಲ್ರಿಗೂ ವಿಶಸ್ನ ತಿಳಿಸ್ತಾ ಬನ್ನಿ, ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಿಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ, ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ. ಅಮ್ಮ ಇಲ್ವಾ, ನಿಂಗೆ ಕಾಣಿಸ್ತಾ ಇಲ್ಲ ಅಂತಂದರೆ ಅಡಿ ಗೈಸ್, ನಮ್ಮಮ್ಮ ಸಿಂಪಲ್ಲಾಗಿ ಇವತ್ತು ಅದು ಇದು ಕೆಲಸ ಮಾಡಿಕೊಂಡು ಓಡಾಡ್ತಿದ್ದಾರೆ. ಎಲ್ರಿಗೂ ಇದು ಮಾತ್ರ ಅವರು ಮರ್ತು ಬಿಟ್ಟಿದ್ರು, ನೀವು ಎಷ್ಟೊತ್ತು ಮಾತಾಡ್ಸಿ ಒಂದು ಪಾಯಿಂಟಲ್ಲಿ ಅವರು ಆ ಎಲ್ರಿಗೂ ಅಂತ ಅನ್ಲೇಬೇಕು, ಇಲ್ಲ ಅಂದ್ರೆ ಅವ್ರು ಸಮಾಧಾನವೇ ಇಲ್ಲ ಅಲ್ವಾ. ಓಕೆ, ಸೊ ನಾವು ಯುಗಾದಿ ಹಬ್ಬ ಮಾಡ್ತಾ ಇಲ್ಲ, ಗೊತ್ತಿದೆ ನಿಮಗೆ ರೀಸನ್ ಏನು ಅಂತ. ಸೊ ಅದಕ್ಕೋಸ್ಕರ ಯುಗಾದಿ ಹಬ್ಬ ಮಾಡ್ತಾ ಇಲ್ಲ. ಹೋಪ್ಫುಲಿ ನೀವೆಲ್ಲರೂ ಮಾಡ್ತಾ ಇದ್ದೀರಾ ಖುಷಿ ಖುಷಿಯಾಗಿ ಹಬ್ಬನ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ಖುಷಿ ಖುಷಿಯಾಗಿ ಹಬ್ಬನೆಲ್ಲ ಸೆಲೆಬ್ರೇಟ್ ಮಾಡಿ, ಬೇವು ಬೆಲ್ಲ ಎಲ್ಲ ತಿಂದು ಒಳ್ಳೇದು ಮಾತಾಡಿ, ಒಳ್ಳೇದನ್ನ ಬಯಸಿ ಬೇರೆಯವ್ರಿಗೆ ಅಂತ ಹೇಳ್ತಾ. ಆ್ಯಕ್ಚುಲಿ ಏನೋ ಒಂದು ಮಿಸ್ಸಿಂಗು ನೋಡಿ, ಈ ಕೈಯಲ್ಲಿ ಏನೋ ಒಂದಿಲ್ಲ, ಏನಪ್ಪ ಅಂತಂದರೆ ಬನ್ನಿ ತೋರಿಸ್ತೀನಿ. ಇಲ್ಲಿದೆ ನೋಡಿ ಅದು. ಎಸ್, ಈ ವಾಚು ನಾನು ಬ್ಲಾಗ್ ಮಾಡಬೇಕಾ ನನ್ನ ಕೈಯಲ್ಲಿರಬೇಕು, ಇಲ್ಲ ಅಂತಂದರೆ ಗೊತ್ತಾಗ್ಬಿಡುತ್ತೆ ನನಗೆ ವಾಚ್ ಮಿಸ್ ಆಗಿದೆ ಅಂತ. ಸೊ ನೌ ಇಟ್ಸ್ ಪರ್ಫೆಕ್ಟ್, ವಾಚ್ ಹಾಕ್ಕೊಂಡಿದ್ದಾಯಿತು. ಸೊ ಫೇಸ್ಬುಕ್ದು ಒಂದು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅಪ್ಲೋಡ್ ಆಗಿದೆ. ಇನ್ ಕೇಸ್ ಫೇಸ್ಬುಕ್ ಯಾರಾದರೂ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಆ್ಯಕ್ಚುಲಿ ತುಂಬ ಜನ ನನ್ನ ಹತ್ರ ಯೂಟ್ಯೂಬ್ ಬಗ್ಗೆ ಕೆಲವೊಂದು ಸಜೆಷನ್ಸ್ನ ಕೇಳ್ತಾ ಇರ್ತೀರಾ. ಅದರಲ್ಲಿ ಹೊಸದಾಗಿ ಯಾರು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರು ಒಂದು ವಿಷಯದ ಬಗ್ಗೆ ಕೇಳ್ತಾನೆ ಇರ್ತಾರೆ. ಅದ್ರ ಬಗ್ಗೆ ವ್ಲಾಗಲ್ಲಿ ಹೇಳ್ತೀನಿ, ಮಿಸ್ ಮಾಡದೆ ನೋಡ್ತಾ ಇರಿ. ಆ್ಯಂಡ್ ಇತ್ತೀಚೆಗೆ ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಕೇಳ್ತಾ ಇರೋವಂಥದ್ದು ಗೋ ಸ್ಟೋರಿ ಹೇಳಿ ಬ್ರೋ, ಗೋ ಸ್ಟೋರಿ ಹೇಳಿ ಅಂತ. ಸೊ ಇಷ್ಟು ದಿನ ಸ್ಟೋರಿ ಹುಡುಕ್ತಾ ಇದ್ದೆ ಯಾವ್ದಾದ್ರು ಸಿಗುತ್ತಾ ಏನು ಅಂತ. ಫೈನಲಿ ಒಂದು ಗೋ ಸ್ಟೋರಿ ಸಿಕ್ತು, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆದಷ್ಟು ಬೇಗ ವೀಡಿಯೋ ಮಾಡ್ತೀನಿ, ಡೆಫಿನೆಟಾಗಿ ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಓಕೆನಾ? ಆ್ಯಂಡ್ ಆಲ್ಸೋ ಇನ್ನೂ ತುಂಬ ಜನ ಕೇಳ್ತಾ ಇರೋದು Q&A ವಿಡಿಯೋ. ಸೊ ನಾನು ಕೂಡ ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡಿದ್ದೆ Q&A ವಿಡಿಯೋ ಮಾಡ್ತೀನಿ ಕ್ವೆಶನ್ಸ್ನ ಕೇಳಿ ಅಂತ. ಸೊ ತುಂಬ ಜನ ಸಾಕಷ್ಟು ಕ್ವೆಶನ್ಸ್ನ ಕೇಳಿದ್ದೀರಾ, ಅದರಲ್ಲಿ ಒಂದಷ್ಟು ಕ್ವೆಶನ್ಸ್ನ ಪಿಕ್ ಮಾಡಿಬಿಟ್ಟು ಆದಷ್ಟು ಬೇಗ ಆ ವಿಡಿಯೋ ಕೂಡ ಬರುತ್ತೆ. ಓಕೆನಾ? ನೋಡ್ತಾ ಇರಿ ಗೈಸ್. ಶೆಕೆ ಮಾತ್ರ ಸಿಕ್ಕಾಬಿಡೆ ಜಾಸ್ತಿ ಆಗಿಬಿಡೈತೆ. ಸ್ವಲ್ಪ ಸುಮ್ಮನೆ ಕುತ್ಕೊಂಡ್ರೆ ಫ್ಯಾನಿದ್ದೆ ಫುಲ್ಲು ಬೆವ್ತೋಗ್ಬಿಡ್ತಾ ಇದ್ದೀವಿ. ಒಂದಿನ ಚಳಿ ಇರುತ್ತಲ್ಲಮ್ಮ, ಒಂದಿನ ಶೆಕೆ ಇರುತ್ತೆ, ಒಂದಿನ ಮಳೆ ಬರುತ್ತೆ, ಅದು ಹೆಂಗೆ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಮೊದಲಾದ್ರೂ ಬೇಸಿಗೆ ಚಳಿಗಾಲ ಮಳೆಗಾಲ ಅಂತ ಡಿವೈಡ್ ಮಾಡ್ತಾಯಿದ್ರಿ, ಈ ಕಾಲದಲ್ಲಿ ಅದಾಗಲ್ಲ ಅದಾಗಬೇಕಾದ್ರೆ ಇದಾಗಲ್ಲ ಅಂತ. ಈಗ ಒಂದೇ ಟೈಮಲ್ಲಿ ಎಲ್ಲ ಆಗ್ತಾಯಿದೆ, ಇದನ್ನು ಹೇಳೋದು ಕಲಿಯುಗ ಅಂತ. ಓಕೆ, ಸೊ ನಾಳೆಯಿಂದ ಶೆಕೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಮ್ಮ ಹೇಳ್ತಿದ್ರೆ ಗೊತ್ತಿಲ್ಲ ಹೆಂಗಾಗುತ್ತೆ ಏನೋ ಅಂತ. ಅಮ್ಮ, ನಾನ್ ವೆಜ್ಜಲ್ಲಿ ನಿನ್ನ ಫೇವ್ರೇಟ್ ಐಟಮ್ ಯಾವುದಮ್ಮ? ನೀನು ತುಂಬ ಇಷ್ಟಪಡ್ತೀನಿ ಅದು ಮಟನ್. ಮಟನ್ನಾ? ಸೊ ಮಟನಲ್ಲಿ ಯಾವ್ದು ಇಷ್ಟ, ಸಾಂಬಾರಾ ಫ್ರೈಯಾ ಇಲ್ಲ ಬೇರೆ ಏನಾದ್ರೂ? ಸಾಂಬಾರ್ ಇಷ್ಟ. ಸಾಂಬಾರ್ ಇಷ್ಟನಾ? ಸೊ ನಾಳೆ ಮಾಡ್ಕೊಡು ಸಾಂಬಾರ್. ನನಗೆ ಹೇಳ್ಬಿಟ್ಟು ನನಗೆ ಮಾಡ್ಕೊಡೋದು. ನಾಳೆ ಮಾಡ್ಕೊಡು ನಿನ್ನ ಫೇವ್ರೇಟ್ನ. ನಿಮ್ಮ ಫೇವ್ರೇಟ್ ಕೇಳಿದ್ರೆ ಮಾಡ್ಕೊಡೋಲ್ಲ, ನಿಮ್ಮ ಫೇವ್ರೇಟ್ದೇ ಮಾಡ್ಕೊಡು. ನೀನ್ ಮಾಡಿಸ್ಕೊಡ್ತಿದ್ದೀನಿ, ನಾನ್ ಮಟನ್ ಅಂತ ಹೇಳಿದ್ದಪ್ಪ ಮೊನ್ನೆ. ಹಾಗೆಲ್ಲ ಗೊತ್ತಿಲ್ಲ ಗೈಸ್. ನೋಡಿ, ನಮ್ಮ ಏನಂದ್ರು ಮಟನ್ ಇಷ್ಟ ಅಂತಂದ್ರು, ಅದರಲ್ಲಿ ಏನು ಹೇಳಿದ್ರೆ ಸಾಂಬಾರು ಮಾಡ್ಕೊಡು ನಾಳೆ. ನಿತನ್ ಕೂಡ ನಾ ಮಾಡ್ಕೊಡ್ತೀನಿ. ಹ್ಞೂ, ನೋಡಿ ಗೈಸ್ ಹೆಂಗೆ ನಮ್ಮಮ್ಮ ನಮಗೂ ತಗ್ ಲೈಫ್ ಕೊಡೋದು ಕಲ್ತ್ಬಿಟ್ಟವ್ರೆ. ಸರಿ, ನೋಡೋಣ ನಾಳೆ. ನಾನ್ ವೆಜ್ ತಿನ್ ತುಂಬ ದಿನ ಆಗ್ಬಿಟ್ಟಿದೆ, ತಿನ್ಬೇಕು ಅನಿಸ್ತೈತೆ. ಸೊ ನಾಳೆ ಏನಾದರೂ ರುಚಿ ರುಚಿಯಾಗಿ ಮಾಡ್ಕೊಡವ. ಆಯ್ತಪ್ಪ, ನೀವು ಏನು ತಂದ್ಕೊಡ್ತೀರ ಅದು ಮಾಡ್ಕೊಡ್ತೀನಿ. ನೋಡಿ ನೋಡಿ ಗೈಸ್, ನಾವೇ ತಂದ್ಕೊಡ್ಬೇಕಂತೆ ಅದು ಮಾಡ್ಕೊಡ್ತಾರಂತೆ. ನಾನು ಹೇಳಿದ್ದು ನೀನು ಟ್ರೀಟ್ ಕೊಡಿಸ್ಬೇಕಲ್ಲ, ಕೊಡಿಸು ಅಂತ ಹೇಳ್ತಾರೆ ನಾನು. ಟ್ರೀಟ್ ಇನ್ನೊಂದು ಸ್ವಲ್ಪ ದಿನ ಆಗಬೇಕು, ಇವಾಗ ಸದ್ಯಕ್ಕಿಲ್ಲ, ನಿಮಗೆ ಗೊತ್ತಲ್ಲ. ಸರಿ, ನೋಡೋಣ ನಾಳೆ ಏನಾರು ಮಾಡಿಸೋಣ. ಸೊ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ ನಾಳೆ ನಾನು ಏನು ಮಾಡಿಸ್ತೀನಿ, ಏನು ತಿಂತೀನಿ, ನಮ್ಮಮ್ಮ ಏನು ಮಾಡಿಕೊಡ್ತಾರೆ ಅಂತ. ಗೈಸ್, ನಮ್ಮ ಟೆರೆಸ್ ನೋಡಿ ಫುಲ್ಲು ಕತ್ಲು ಕತ್ಲು. ಸೊ ಎಲ್ಲೆಲ್ಲಿ ಲೈಟ್ ಹಾಕಿದ್ರೆ ಅದು ಮಾತ್ರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಗೋ ಸ್ಟೋರಿ ಶೂಟ್ ಮಾಡೋ ಪ್ಲ್ಯಾನ್ ಇದೆಯಲ್ಲ. ಸೊ ಗೊತ್ತಲ್ಲ ಯೂಶ್ವಲಿ ಟೆರೆಸ್ ಮೇಲೆ ಶೂಟ್ ಮಾಡೋದು. ಸೊ ಆದಷ್ಟು ಬೇಗ ಒಂದು ವೀಡಿಯೋ ಬರುತ್ತೆ. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿಬಿಡಿ, ವೀಡಿಯೋ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಲೈಟಿಂಗ್ ಸೆಟ್ ಮಾಡೋದಕ್ಕೆ ಫೋನ್ ಇಡೋದಕ್ಕೆ ಭಯ ಆಗುತ್ತೆ ಗೈಸ್. ಸ್ವಲ್ಪ ಬ್ಯಾಲೆನ್ಸ್ ಹತ್ರ ಬಿದ್ದೋಗುತ್ತೆ, ಮೊನ್ನೆ ಒಂದ್ಸಲ ಟಪ್ ಅಂತ ಬಿದ್ದೋಗ್ಬಿಡ್ತು ಫೋನು, ಸದ್ಯ ಏನೂ ಆಗಲಿಲ್ಲ. ಸೊ ಈಗ ಏನು ಸಜೆಷನ್ ಅಂತಂದರೆ, ತುಂಬ ಜನ ಕೇಳ್ತಾ ಇರ್ತೀರಾ, ನಾನು ಕೊಡೋವಂಥ ಸಜೆಷನ್ ಏನಪ್ಪ ಅಂತಂದರೆ, ನೀವು ಹೊಸದಾಗಿ ಯೂಟ್ಯೂಬ್ ಬಂದರೆ ಮೊದಲನೇದಾಗಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ. ನಿಮ್ಮ ಹತ್ರ ಏನಿದೆಯೋ ಅದನ್ನ ಇಟ್ಕೊಂಡೆ ವೀಡಿಯೋಸ್ನ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿ. ಅದ್ರ ಜೊತೆಗೆ ಟ್ರಾವೆಲ್ ಕಂಟೆಂಟ್ ಏನು ಬರುತ್ತೆ,
ಅದನ್ನಂತೂ ದಯವಿಟ್ಟು ಸ್ಟಾರ್ಟಿಂಗಲ್ಲಿ ಮಾಡೋಕೆ ಹೋಗ್ಬೇಡಿ. ಟ್ರಾವೆಲ್ ಕಂಟೆಂಟ್ ಅಂದರೆ ನೀವು ಸಣ್ಣ ಪುಟ್ಟ ಮನೆ ಹತ್ರ ಹೋಗ್ತೀರಾ ಇಲ್ಲ ಮನೆ ಹತ್ರನೇ ಟ್ರಾವೆಲ್ ಮಾಡಿ ನಿಮ್ಮ ಮನೆ ಹತ್ರ ಇರುವಂಥ ಒಂದು ಪ್ಲೇಸ್ನ ತೋರಿಸ್ತೀರಾ ಅಂತಂದರೆ ಅದನ್ನು ಮಾಡಿ. ಬಟ್ ಏನಪ್ಪ ಅಂತಂದರೆ ತುಂಬ ಲಾಂಗು, ಬೇರೆ ಊರಿಗೆ ಹೋಗಿ ಟ್ರಾವೆಲ್ ಮಾಡೋದು, ಅಲ್ಲಿ ಟ್ರಾವೆಲ್ ಮಾಡಿ ವೀಡಿಯೋಸ್ನ ಮಾಡೋದು ಅದೆಲ್ಲ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ಸಿಕ್ಕಾಬಟ್ಟೆ ಖರ್ಚಾಗುತ್ತೆ. ಸೊ ಯೂಟ್ಯೂಬ್ ಅರ್ನಿಂಗ್ಸಲ್ಲಿ ನೀವು ಲೆಕ್ಕ ತೊಗೊಂಡ್ರೆ ಎಷ್ಟು ಖರ್ಚು ಮಾಡ್ತೀರಾ ಒಂದು ಟ್ರಾವೆಲಿಂಗ್ಗೆ ಅಷ್ಟು ರಿಟರ್ನ್ ಬರೋದೇ ಇಲ್ಲ. ಮೇ ಬಿ ಸಿಕ್ಕಾಬಡೆ ವ್ಯೂಸ್ ಬಂದು ಸಕ್ಕದಾಗ ಓಡೋರ್ದು ಬರ್ಬೋದೇನೋ, ಬಟ್ ಅವ್ರದ್ದು ಖರ್ಚು ಹಂಗೆ ಇರುತ್ತೆ. ಈಗ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋವ್ರದ್ದು ಅಷ್ಟೇ, ಸಿಕ್ಕಾಬಡೆ ಖರ್ಚಿರುತ್ತೆ. ಸೊ ಅಲ್ಲಿಗೆ ಹೆಂಗೋ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಬಟ್ ಹೊಸದಾಗಿ ನಿಮ್ಗಿನ್ನ ವ್ಯೂಸ್ ಬರ್ತಾ ಇಲ್ಲ, ವ್ಯೂಸ್ ಬಂದ್ರೂ ಕಷ್ಟ ಇದೆ ಗೈಸ್. ಟ್ರಿಪ್ದಂತೂ ಅದೇನೋ ನಾವು ಟ್ರಾವೆಲ್ ಮಾಡ್ತೀವಲ್ಲ ಅದಂತೂ ರಿಕವರಿ ಆಗೋದೇ ಇಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ನೀವು ತುಂಬ ಲೆಕ್ಕಾಚಾರ ಹಾಕ್ಕೊಂಡು ಬಜೆಟಲ್ಲಿ ಟ್ರಾವೆಲ್ ವ್ಲಾಗ್ನ ಮಾಡಿದ್ರೆ, ಅಂದರೆ ಇವಾಗ 0 ರುಪೀಸಲ್ಲಿ ನಾನು ಟ್ರಾವೆಲ್ ಮಾಡ್ತೀನಿ, ಏನೋ ಡ್ರಾಪ್ ತೊಗೊಂಡೇ ಹೋಗ್ತೀನಿ, ಆ ಥರ ಮಾಡಿದ್ರೆ ಒಂದು ರೇಂಜಿಗೆ ನಿಮ್ಮದು ಟ್ರಾವೆಲಿಂಗ್ ಖರ್ಚು ಉಳಿಯುತ್ತೆ. ಬಟ್ ಸ್ಟಿಲ್ ಸ್ಟೇ ಆಗೋದಕ್ಕೆ ನೀವು ಪೇ ಮಾಡಬೇಕಾಗತ್ತೆ. ಓಕೆ, ಇನ್ ಕೇಸ್ ನೀವು ಸ್ಟೇ ಕೂಡ ಯಾರ್ದೋ ಒಂದು ಅಡ್ಜಸ್ಟ್ಮೆಂಟಲ್ಲಿ ಇದ್ಬಿಡ್ತೀವಿ ಅಂತಂದ್ರೂ ಉಳಿಯುತ್ತೆ. ಆ ಥರ ಮಾಡಿದ್ರೆ ಮೇ ಬಿ ಉಳಿಬೋದು. ಬಟ್ ನಮ್ಮದು ಎಕ್ಸಾಂಪಲ್ ಹೇಳೋದಾದರೆ, ಶಿವಮೊಗ್ಗ ಒಂದು ಸಲ ಹೋಗಿದ್ವಿ, ನೀವು ಆ ಬ್ಲಾಗ್ಸ್ ಎಲ್ಲ ನೋಡಿರ್ತೀರ, ಆಲ್ಮೋಸ್ಟ್ 1 ಇಯರ್ ಮೇಲೆ ಆಯಿತು. ಆವಾಗಲೇ ನಾನು ಏನು ಮಾಡಿದೆ, ಒಂದು ಬಜೆಟ್ ಇಲ್ಲ, ಒಂದು ಪ್ಲ್ಯಾನಿಂಗ್ ಪ್ರಾಪರಾಗಿರಲಿಲ್ಲ, 4 ಜನ ಹೋಗ್ಬಿಟ್ಟಿದ್ವಿ. ಫಸ್ಟ್ ಆಫ್ ಆಲ್ ನೀವು ಇನ್ ಕೇಸ್ ಬ್ಲಾಗಿಂಗ್ ಪರ್ಪಸ್ಗೆ ಹೋಗ್ತೀರಾ ಅಂತಂದರೆ ಒಬ್ಬರೇ ಹೋಗಿ ಬೆಟರು, ಇಲ್ಲ ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ಬೋದು. ನಾನು ನೋಡಿ 4 ಜನ ಹೋಗ್ಬಿಟ್ಟಿದ್ವಿ, 4 ಜನ ಹೋಗಿ 4 ದಿನಕ್ಕೆ 16,000 ಖರ್ಚಾಗಿತ್ತು. ಫೈನಲಿ ನನಗೆ ರಿಕವರ್ ಆಗಿದ್ದೆ, ಅಂದರೆ ಆ ವೀಡಿಯೋಸ್ ಎಲ್ಲದರಿಂದ ಅಮೌಂಟ್ ಬಂದಿದ್ದು 2,500 ಅಷ್ಟೇ ನೋಡಿ, ಎಲ್ಲಿಂದ ಎಲ್ಲಿಗೆ. ಸೊ ನೀವು ಹೇಳ್ಬೋದು ಟ್ರಿಪ್ ಹೋಗಿದ್ದು ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತಲ್ಲ ಅಂತ. ಎಸ್, ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬಟ್ ಯೂಟ್ಯೂಬ್ ಅನ್ನೋದು ಒಂಥರ ಬಿಸ್ನೆಸ್ ಥರ ಅಂತಲೂ ಹೇಳ್ಬೋದು. ಒಂದಷ್ಟು ಇನ್ವೆಸ್ಟ್ ಮಾಡಿ ಅದರಲ್ಲಿ ರಿಟರ್ನ್ಸ್ ತೊಗೊಳೋದಕ್ಕೆ ನೋಡ್ತೀವಿ, ಬಟ್ ಅದು ಸಮಟೈಮ್ಸು ಆಗೋದಿಲ್ಲ. ಆ ರೀತಿ ತೊಗೊಂಡ್ರೆ ನಾವೇನು ಇನ್ವೆಸ್ಟ್ ಮಾಡ್ತೀವಿ ಎಲ್ಲ ಕಡೆಯೂ ಅದನ್ನು ಫುಲ್ ಅಮೌಂಟ್ ತೊಗೊಳೋಕ್ಕಾಗಲ್ಲ. ಸೊ ನಾನೊಬ್ಬನೇ ಅಂತಲ್ಲ, ಎಷ್ಟೋ ಜನ ವ್ಲಾಗರ್ಸ್ ಇರ್ತಾರೆ, ಯೂಟ್ಯೂಬರ್ಸ್ ಇರ್ತಾರೆ. ಸೊ ನೀವು ನೋಡಿ, ಅವರು ಕೆಲವೊಂದು ವೀಡಿಯೋಸಲ್ಲಿ ಹೇಳಿರ್ತಾರೆ ಏನೋ ಒಂದು ಅಮೌಂಟ್ ಇನ್ವೆಸ್ಟ್ ಮಾಡ್ತಿರ್ತಾರೆ, ಅಷ್ಟು ರಿಕವರಿ ಆಗಲ್ಲ ನಮಗೆ ಅಂತ. ಸೊ ನಾನು ಕೂಡ ಸಜೆಷನ್ ಇಷ್ಟೇ, ಹೊಸಬ್ರು ಯಾರಾದರೂ ನೀವು ಬರ್ತಾ ಇದ್ದೀರಾ ಯೂಟ್ಯೂಬ್ಗೆ ಅಂತಂದರೆ ಸ್ವಲ್ಪ ಟ್ರಾವೆಲ್ ವ್ಲಾಗ್ಸ್ನ, ಲಾಂಗ್ ಟ್ರಾವೆಲ್ ವ್ಲಾಗ್ಸ್ನ ಅವಾಯ್ಡ್ ಮಾಡಿ. ಅದರಲ್ಲೂ ಮೋಟರ್ ವ್ಲಾಗರ್ಸ್ ಅಂತೂ ಪೆಟ್ರೋಲ್ಗೆ ಎಷ್ಟೋ 1,000 ಗಟ್ಟಲೆ ಖರ್ಚಾಗುತ್ತೆ ಅವ್ರದ್ದು. ಅದೇ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ನಾನು ಕೂಡ ಟ್ರಾವೆಲ್ ವ್ಲಾಗ್ ಮಾಡಬೇಕು, ಬಟ್ ಸ್ವಲ್ಪ ಸದ್ಯಕ್ಕೆ ಫೈನಾನ್ಷಿಯಲಿ ವೀಕ್ ಇರೋದರಿಂದ ಎಲ್ಲೂ ಹೊರಡ್ತಾ ಇಲ್ಲ. ರೀಸೆಂಟಾಗಿ ನಮ್ಮೂರಿಗೆ ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ಹೋಗಿದ್ದರಿಂದ ಸ್ವಲ್ಪ ಅಲ್ಪ ಸ್ವಲ್ಪ ಇದ್ದ ಅಮೌಂಟು ಕೂಡ ಖರ್ಚಾಗೋಯ್ತು. ಸೊ ಈಗ ವೈಟಿಂಗು ನೋಡೋಣ. ಆ್ಯಂಡ್ ಇಲ್ಲಿ ಅಕ್ಕಪಕ್ಕ ಸ್ವಲ್ಪ ಮಕ್ಕಳೆಲ್ಲ ಸೇರ್ಕೊಂಬಿಟ್ಟಿದ್ದಾರೆ, ಆಟ ಆಡ್ತವ್ರೆ, ಅವ್ರದ್ದು ವಾಯ್ಸ್ ಮೇ ಬಿ ನಿಮ್ಗೆ ಕೇಳಿಸ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಏನಾಯಿತು ಸೀನ್ ಅಂತಂದರೆ, ಇಲ್ಲಿ ಲೈಟ್ ಇಟ್ಟಿರೋದಕ್ಕೆ ನನ್ನ ನೆರಳೆ ಹಿಂಗೆ ಕಾಣಿಸ್ತು, ಸಡನ್ನಾಗಿ ಯಾರೋ ಹಿಂದೆ ಹಿಂಗೆ ಪಾಸ್ ಆದಂಗೆ ಆಯಿತು ನೋಡಿ. ನಮ್ಮ ನೆರಳೆ ನಮ್ಮನ್ನು ಭಯಪಡಿಸ್ಬಿಡುತ್ತೆ. ಭಯ ಇದ್ದರೆ, ಧೈರ್ಯ ಇದ್ದರೆ ಮುಂದೆ ಏನೇ ಬಂದ್ರೂ ಭಯ ಪಡಲ್ಲ. ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗ್. ಹೋಪ್ಫುಲ್ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಡೈಲಿ ವ್ಲಾಗ್ಸು ಇದೇ ಥರ ಬರ್ತಾ ಇರುತ್ತೆ. ಸೊ ಇದೇ ಥರ ಬೇರೆ ಬೇರೆ ವ್ಲಾಗ್ಸ್ ಏನು ಮಾಡ್ಬೋದು ಅಂತ ನಿಮಗೆ ಐಡಿಯಾಸ್ ಇದ್ದರೆ ಸಜೆಷನ್ಸಲ್ಲಿ ಕಮೆಂಟ್ಸಲ್ಲಿ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಆಲ್.